ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನ್ ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ವಾಲ್ಮೀಕಿ ನಿಗಮದ ಹಗರಣ ವಿರೋಧಿಸಿ ಬೀದಿಗಿಳಿದ ಬಿಜೆಪಿ. ವಿಜಯೇಂದ್ರ ನೇತೃತ್ವದಲ್ಲಿ ಸಿಎಂ ನಿವಾಸಕ್ಕೆ ಮುತ್ತಿಗೆಗೆ ಯತ್ನ. ಕೆಕೆ ಗೆಸ್ಟ್ ಹೌಸ್ ಬಳಿ ಮುಖಂಡರನ್ನ ವಶಕ್ಕೆ ಪಡೆದ ಪೊಲೀಸರು. ಚನ್ನಪಟ್ಟಣದಲ್ಲಿ ಠಿಕಾಣಿ ಹೂಡಿರುವ ಡಿಕೆ ಶಿವಕುಮಾರ್. ಡಿಸಿಎಂ ಬೆನ್ನಲ್ಲೇ ಉಪಸಮರ ಅಖಾಡದಲ್ಲಿ ಟಕ್ಕರ್ ಕೊಡಲು ದಳಪತಿ ಕೂಡ ಪ್ಲಾನ್. ಡಿಕೆಶಿ ಜನಸ್ಪಂದನಕ್ಕೆ ಕುಮಾರಸ್ವಾಮಿ ಜನತಾ ದರ್ಶನದ ಕೌಂಟರ್. ಡಿಕೆ ಶಿವಕುಮಾರ್ಗೆ ಪ್ರತಿಷ್ಠೆಯಾದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಭವಿಷ್ಯದ ಲೆಕ್ಕಾಚಾರದಿಂದ ಸ್ಥಾನ ಬಿಟ್ಟುಕೊಡಲು ಹಿಂದೇಟು. ಡಿಕೆಶಿ ಲೆಕ್ಕಾಚಾರದ ಹಿಂದಿದೆ ಹಲವು ರಾಜಕೀಯ ಕಾರಣಗಳು. ದರ್ಶನ್ ಜೈಲಿಗೆ ಹೋದ ಕೆಲವೇ ದಿನಗಳಲ್ಲಿ ಹಲವರ ಭೇಟಿ. ಸಾಮಾನ್ಯ ಕೈದಿಗಳಿಗೊಂದು, ನಟನಿಗೊಂದು ಕಾನೂನ. ಜೈಲಾಧಿಕಾರಿಗಳ ನಡೆ ಬಗ್ಗೆ ಮೂಡ್ತಾ ಇದೆ ಅನುಮಾನ. ಜೈಲಲ್ಲಿರೋ ದರ್ಶನ್ ನೋಡಲು ಜೈಲಿಗೆ ಎಂಟ್ರಿ ಕೊಟ್ಟ ಪವಿತ್ರ ಆಪ್ತೆ. ಒಂದೇ ಆತ್ಮ ಎರಡು ದೇಹದಂತಿರೋ ಪವಿತ್ರ ಸಮತ. ದರ್ಶನ್ ಭೇಟಿ ಮಾಡಿದ ಉದ್ದೇಶವೇನು ಎಂಬುದರ ಬಗ್ಗೆ ಚರ್ಚೆ. ಮಗುವಿಗೆ ದರ್ಶನ್ ಕೈದಿ ನಂಬರ್ ಹಾಕಿಸಿ ಫೋಟೋಶೂಟ್ ಪ್ರಕರಣ. ಅತಿರೇಕದ ವರ್ತನೆ ತೋರಿದ ಪೋಷಕರಿಗೆ ಎದುರಾಯಿತು ಸಂಕಷ್ಟ. ಜೆಜೆ ಆಕ್ಟ್ ನಡಿ ನೋಟಿಸ್ ಕೊಡಲು ಮುಂದಾದ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ. ನಿಮಗೆ ನನ್ನ ಮಗ ಮೆಸೇಜ್ ಕಳಿಸಿದ್ರೆ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ಚಿತ್ರಹಿಂಸೆ ಮಾಡಿ ಕೊಲೆ ಮಾಡೋದು ಅದಕ್ಕೆ ಉತ್ತರವೇ? ನನಗೂ ಅಶ್ಲೀಲ ಸಂದೇಶ ಕಳಿಸಿದ್ದ ಎಂದಿದ್ದ ಕಿರುತೆರೆ ನಟಿ ವಿರುದ್ಧ ರೇಣುಕಾಸ್ವಾಮಿ ತಂದೆ ಆಕ್ರೋಶ. ಸೂರಜ್ ರೇವಣ್ಣ ಪೊಲೀಸ್ ಕಸ್ಟಡಿ ಇಂದಿಗೆ ಅಂತ್ಯ. 42ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಹಾಜರು ಪಡಿಸಲಿರುವ ಸಿಐಡಿ. ಬಹುತೇಕ ಸೂರಜ್ ಪರಪ್ಪನ ಅಗ್ರಹಾರ ಸೇರೋದು ಫಿಕ್ಸ್. ನೂರು ಐನೂರರ ಮುಖಬೆಲೆಯ ನೋಟ್ಗಳ ಮುದ್ರಣ. ಖೋಟಾ ನೋಟ್ ಪ್ರಿಂಟಿಂಗ್ ಜಾಲವನ್ನ ಖೆಡ್ಡಾಕ್ಕೆ ಕೆಡವಿದ ಗೋಕಾಕ್ ಪೊಲೀಸರು. 1 ಲಕ್ಷ ಮೌಲ್ಯದ ಒರಿಜಿನಲ್ಗೆ 6 ಲಕ್ಷದ ಡೂಪ್ಲಿಕೇಟ್ ನೋಟ್ ಕೊಡ್ತಾ ಇದ್ದ ಖದೀಮರು. ಬಂದೂಕು ಗುಂಡಿಗೆ ಬಾಲಕ ಬಲಿ ಬೆನ್ನಲ್ಲೇ ಪೊಲೀಸರು ಅಲರ್ಟ್. ಮೊಳಕಾಲ್ಮೂರಲ್ಲಿ 200ಕ್ಕೂ ಹೆಚ್ಚು ನಾಡ ಪಿಸ್ತೂಲ್ ಸಪ್ಲೈ ಶಂಕೆ. ಆಂಧ್ರದಿಂದ ಸಪ್ಲೈ ಮಾಡಿದ ವ್ಯಕ್ತಿಗಾಗಿ ತಲಾಶ್. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆ ಹಿನ್ನೆಲೆ. ಒಂದೇ ವಾರದಲ್ಲಿ 10 ಅಡಿಯಷ್ಟು ಕೆಆರ್ಎಸ್ ಡ್ಯಾಂ ಭರ್ತಿ. ಮಳೆ ಮತ್ತಷ್ಟು ಜೋರಾದರೆ ಕೆಲವೇ ದಿನಗಳಲ್ಲಿ ಡ್ಯಾಂ ಸಂಪೂರ್ಣ ಭರ್ತಿ ಸಾಧ್ಯತೆ. ಬೈಂದೂರಿನಲ್ಲಿ ಶಾಲೆ ತಲುಪಲು ಮಕ್ಕಳ ಹರಸಾಹಸ. ಹೊಳೆ ದಾಟಿ ಹೋಗಲು ಪೋಷಕರೇ ಬರಬೇಕಾದ ಅನಿವಾರ್ಯತೆ. ಸ್ಥಳಕ್ಕೆ ಭೇಟಿ ನೀಡಿದ್ದ ಶಾಸಕ ಗುರುರಾಜ್ ಗಂಟಿಹೊಳೆ ಭರವಸೆ. ಮಳೆಗಾಲದಲ್ಲಿ ಕಡಲ ತೀರದಲ್ಲಿ ಕಡಲ್ ಕೊರತ ಆತಂಕ. ಉಡುಪಿಯ ಕೋಡಿ ಬೆಂಗ್ರೆಯಲ್ಲಿ ಶಾಶ್ವತ ತಡೆಗೋಡೆ. ದೇಸಿ ತಂತ್ರಜ್ಞಾನದಿಂದ ಸಣ್ಣ ಕಲ್ಲು ಬೃಹತ್ ಕಲ್ಲುಗಳು ಹಾಕಿ ಗಟ್ಟಿಮುಟ್ಟಾದ ಗೋಡೆ ನಿರ್ಮಾಣ. ಕಡಲಬ್ಬರಕ್ಕೆ ಅರಣ್ಯ ಇಲಾಖೆ ನೆಟ್ಟಿದ್ದ ಗಾಳಿ ಗಿಡಗಳು ನಾಶ. ಕಾರವಾರ ತಾಲೂಕಿನ ದೇವಭಾಗ್ ಗ್ರಾಮಸ್ಥರಲ್ಲಿ ಆತಂಕ. ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮದಲ್ಲೂ ಕಡಲ್ ಕೊರೆತ ಭೀತಿ. ನಲವತ್ತೈದು ದಿನಗಳ ಅಂತರದಲ್ಲಿ 5 ಹಾವುಗಳಿಂದ ಕಡಿತ. ಪಂಚ ಸರ್ಪಗಳು ಕಚ್ಚಿದ್ರು, ಸಾವನ್ನೇ ಗೆದ್ದ ಶೂರ. ಉತ್ತರ ಪ್ರದೇಶದಲ್ಲಿ ವಿಚಿತ್ರ ಘಟನೆ, ವೈದ್ಯ ಲೋಕಕ್ಕೂ ಅಚ್ಚರಿ. ಅಮೆರಿಕದ ಫ್ಲೋರಿಡಾದಲ್ಲಿ ನಡೆದ ವಿಶ್ವ ಸುಂದರಿ 2024 ಸ್ಪರ್ಧೆ ಗೆದ್ದ ಕನ್ನಡತಿ. ಶಿರಸಿ ತಾಲೂಕಿನ ಡಾಕ್ಟರ್ ಶ್ರುತಿ ಹೆಗಡೆಗೆ ಸೌಂದರ್ಯದ ಕಿರೀಟ. ನ್ಯೂಸ್ ಫಸ್ಟ್ ಜೊತೆ ಗೆಲುವಿನ ಸಂತಸ ಹಂಚಿಕೊಂಡ ಮಿಸ್ ವರ್ಲ್ಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.